ಅಲ್ಲ ನಿಮ್ಮ ಈ ನಿಮ್ಮ ಸರ್ಕಾರ ಹೇಗಿದೆ ಅಂತಂದ್ರೆ ಓಕೆ ಡಬಲ್ ಇಂಜಿನ್ ಸರ್ಕಾರ ಡಬಲ್ ಇಂಜಿನ್ ಸರ್ಕಾರ ಅಂತ ಹೇಳ್ತೀರಪ್ಪ ನರೇಂದ್ರ ಮೋದಿ ಬಗ್ಗೆ ಹೆಚ್ಚಿನ ಆಕ್ಷೇಪಗಳಿಲ್ಲ ಜನಗಳಿಗೆ ಈ ರಾಜ್ಯ ಸರ್ಕಾರ 40% ಕಮಿಷನ್ ಲೂಟಿ ಮಾರ್ಕೊಂಡು ನಿಂತವರ ರಾಜ್ಯದವರು ಅಂತ ಬೈತಾರೆ ಜನ ಅದನ್ನ ಕಾಂಗ್ರೆಸ್ ಪಕ್ಷದವರು ಮಾಡಿರತಕ್ಕಂತ ಆಪಾದನೆ ಈಗ ನಮ್ಮ ಸ್ನೇಹಿತರು ಬಹಳ ಸ್ಟ್ರಾಂಗ್ ಇದ್ದಾರೆ ಇಂತ ಆಪಾದನೆ ಮಾಡಿದ್ರಲ್ಲಿ ಈಗ ಮನ್ನೆ ಡಿಕೆ ಶಿವಕುಮಾರ್ ಅವರು ಅವರೆಲ್ಲ ಪಕ್ಷದ ಅವರೆಲ್ಲ ಟೆಕ್ನಾಲಜಿಗೂ ಇದೆ ಅವರತ್ರ ಇನ್ಫ್ರಾಸ್ಟ್ರಕ್ಚರ್ ಇದೆ ಅವರು ಸ್ಟ್ರಾಂಗ್ ಇದ್ದಾರೆ ಅವರು ಇದನ್ನೆಲ್ಲ ಅಬ್ಸಿ ಅವರು ಗೊತ್ತು ಒಬ್ಬ ವಿರೋಧ ಪಕ್ಷ ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋದು ಶಿವಕುಮಾರ್ ಅವರು ಗೊತ್ತಿದೆ ಹಾಗ ವಿರೋಧ ಪಕ್ಷ ಕೆಲಸ ಮಾಡ್ತಾ ಇದ್ದಾರೆ ಬಟ್ ಅಲ್ಟಿಮೇಟ್ ಆಗಿ ಕಾಂಗ್ರೆಸ್ ರಿಸಲ್ಟ್ ಬಿಜೆಪಿ ದೇಂಗರೆ ಕಾಂಗ್ರೆಸ್ ಬಗ್ಗೆ ಜನಗಳು ಒಲವಿಲ್ಲ ರೀ ಕಾಂಗ್ರೆಸ್ ರಾಷ್ಟ್ರೀಯ ನಾಯಕತ್ವನ ಇಲ್ವಲ್ಲ ಅದಕ್ಕೆ ಕಾಂಗ್ರೆಸ್ ಈಗ ಒಂದು ರೀಜನಲ್ ಪಾರ್ಟಿ ಅಷ್ಟೇ ಸಿದ್ದರಾಮಯ್ಯನವರು ಶಿವಕುಮಾರ್ ಅವರ ಮೇಲೆ ಡಿಪೆಂಡ್ ಆಗಿದೆ ಬರ್ತು ಕಾಂಗ್ರೆಸ್ ಇನ್ ತಲೆಯತ್ ನೋಡಿದ್ರೆ ಕಾಂಗ್ರೆಸ್ ಸೆಂಟ್ರಲ್ ಇಲ್ವೇ ಇಲ್ವಲ್ಲ ಅದೊಂದು ಜೆಡಿಎಸ್ ತರ ಅದೊಂದು ಪ್ರಾದೇಶಿಕ ಪಕ್ಷ ಅಷ್ಟೇ ಕಾಂಗ್ರೆಸ್ ಗೆ ಅದು ನ್ಯಾಷನಲ್ ಪಾರ್ಟಿ ಅಂತ ಹೇಳಬಹುದು ಅಷ್ಟೇ ಇವತ್ತಿನ ಮಟ್ಟಿಗೆ ಅದು ತುಂಬಾ ಕುಬ್ಜುವಾಗಿದೆ ಅದು ತುಂಬಾ ಚಿಕ್ಕದಾದಂತ ಪಕ್ಷ ಇವತ್ತು ಮಾರ್ಚ್ನಲ್ಲಿ ಕರ್ನಾಟಕದ ಟ್ರೆಂಡ್ ಹೇಗಿದೆ ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬರುತ್ತಾ ಕಾಂಗ್ರೆಸ್ ಕತೆ ಏನಾಗುತ್ತೆ ಜೆಡಿಎಸ್ ಗೆ ಎಷ್ಟು ಸೀಟ್ ಬರುತ್ತೆ ರಾಜ್ಯದ ಮತದಾರರ ಚಿತ್ತ ಯಾರತ್ತ ರೆಡ್ಡಿ ಪಾರ್ಟಿ ಆಮ್ ಆದ್ಮಿ ಪಾರ್ಟಿಯ ಹಣೆಬರಹ ಏನು ಕರ್ನಾಟಕ ಟಿವಿಯಲ್ಲಿ ಮಾರ್ಚ್ ತಿಂಗಳ ಮೆಗಾ ಸರ್ವೆ ರಾಜಕೀಯ ವರದಿ ಅಂದ್ರೆ ಕರ್ನಾಟಕ ಟಿವಿ